ಕೋವಿಡ್ ಅಕ್ರಮದ ಮಹತ್ವದ ದಾಖಲೆಗಳೇ ಮಿಸ್ಸಿಂಗ್ ಆಗಿದೆ. ಕಾಣೆಯಾದ ಕಡತಗಳ ಪತ್ತೆಗೆ ಅಧಿಕಾರಿಗಳು ಮುಂದಾಗಿರುವುದು. ಕೋವಿಡ್ ಅಕ್ರಮದ ಮಹತ್ವದ ದಾಖಲೆಗಳೇ ಮಿಸ್ಸಿಂಗ್ ಆಗಿದೆ. ಈಗ ಕಾಣೆಯಾಗಿರುವಂತಹ ಕಡತಗಳ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನ್ಯಾಯಮೂರ್ತಿ ಕುನ್ಹಾ ಆಯೋಗಕ್ಕೂ ಪ್ರಮುಖ ಫೈಲ್ಗಳು ಸಿಗ್ತಾನೇ ಇಲ್ಲ. ವೈದ್ಯಕೀಯ ಸಲಕರಣೆ, ಔಷಧಗಳ ಖರೀದಿ ವೆಚ್ಚದ ಫೈಲ್ ಅದು, ಈಗ ಆ ಫೈಲು ಮಿಸ್ ಆಗಿಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ಅಕ್ರಮದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ಆ ಅಕ್ರಮ ಆಗಿರುವಂತಹ ಫೈಲ್ಗಳು ಎಲ್ಲಿದ್ದಾವೆ, ಕಾಣೆಯಾಗಿದ್ದಾವೆ? ಕಾಣೆಯಾದ ಕಡತಗಳ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿರೋದು? ಮಧ್ಯಂತರ ವರದಿ ಪರಿಶೀಲನೆಗೆ ಈಗಾಗಲೇ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಒಂದು ತಿಂಗಳಲ್ಲಿ ವರದಿ ಸಲ್ಲಿಕೆ ಮಾಡಬೇಕು, ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಷ್ಟರೊಳಗಡೆ ಆ ಫೈಲ್ ಹುಡುಕಿ ಹಿರಿಯ ಅಧಿಕಾರಿಗಳ ಸಮಿತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಿಸ್ ಆಗಿರುವಂತ ಫೈಲ್ ಅನ್ನ ಪತ್ತೆ ಹಚ್ಚುವ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ, ಕೋವಿಡ್ ಅಕ್ರಮದ ಮಹತ್ವದ ಫೈಲೇ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ, ಸದ್ಯಕ್ಕೆ ಆ ಫೈಲ್ ಎಲ್ಲಿ ಹೋಗಿದೆ, ಸಿದ್ದರಾಮಯ್ಯ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ? ಪೂರ್ಣಿಮಾ, ಕೋವಿಡ್ ಬೃಹತ್ ಹಗರಣ ಕುರಿತಂತೆ ಆಯೋಗದ ವರದಿಯನ್ನು ತರ್ತುಕೊಳ್ಳಲಾಗಿದೆ. ಇಲ್ಲಿ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಆಗಿರತಕ್ಕಂಥ ಮೈಕಲ್ ಡಿ ಕುನ್ ಅವರ ನೇತೃತ್ವದ ಆಯೋಗದ ವರದಿ, ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಈ ವರದಿಯಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶಗಳನ್ನು ನಮ್ಗೆ ಗಮನಿಸೋದಾದರೆ, ಇಲ್ಲಿ ಒಂದಿಷ್ಟು ವರದಿಯನ್ನು ಕೊಟ್ಟಿದ್ದಾರೆ, ಎಲ್ಲೆಲ್ಲ ಅಕ್ರಮ ಆಗಿದೆ ಅಂಥೇಳಿ. ಆದರೆ ಒಂದಿಷ್ಟು ಮಹತ್ವದ ಫೈಲ್ಗಳು ಕಾಣೆಯಾಗಿರೋ ಕುರಿತಂತೆ ಈ ವರದಿಯಲ್ಲಿ ಅಂಶವನ್ನು ಅಡಕ ಮಾಡಲಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಇವರು ಮಹತ್ವದ ಫೈಲ್ಗಳು ಕೂಡ ಕಾಣೆಯಾಗಿದೆ ಅಂಥೇಳಿ ವರದಿಯನ್ನು ಸಲ್ಲಿಸಿರೋದ್ರಿಂದ ಸರ್ಕಾರಕ್ಕೂ ಕೂಡ ಈ ಒಂದು ಅಕ್ರಮವನ್ನು ಪತ್ತೆ ಹಚ್ಚಲಿಕ್ಕೆ ದೊಡ್ಡ ಟಾಸ್ಕ್ ದೊಡ್ಡ ಕಷ್ಟ ಎದುರಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಹೀಗಂದ್ರೆ ಫೈಲ್ಗಳು ಯಾಕಂತ ಹೇಳಿದ್ರೆ ಸಾಕಷ್ಟು ಈ ಒಂದು ಕೋವಿಡ್ ಸಂಬಂಧಪಟ್ಟಂತೆ ಸಲಕರಣೆಗಳನ್ನು ಖರೀದಿ ಮಾಡಿದ್ದು, ಔಷಧಿಯನ್ನು ಖರೀದಿ ಮಾಡಿದ್ದು, ಅದೇ ರೀತಿಯಾಗಿ ಟೆಂಡರ್ ಅನ್ನು ಕರೆದಿದ್ದಾಗಿತ್ತು. ಆ ಟೆಂಡರ್ ಅನ್ನು ಪಡ್ಕೊಂಡಿರುತ್ತಂತಹ ಒಂದು ಮಹತ್ವದ ದಾಖಲೆಗಳು ಕಾಣೆಯಾಗಿದೆ. ಹೀಗಾಗಿ ದಾಖಲೆಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಕ್ರಮವನ್ನು ಕಂಡುಹಿಡಿದ ಹೇಗೆ ಅಂತ ಪ್ರಶ್ನೆ ಸರ್ಕಾರಕ್ಕೆ ಕಾಡ್ತಾ ಇದೆ. ಹೀಗಾಗಿ ಪೇಮೆಂಟ್ ಲೆಕ್ಕಾಚಾರಗಳಿರ್ಬೋದು ಅಥವಾ ಬೇರೆ ರೀತಿಯಾಗಿ ಎಡಿಷನಲ್ ಆಗಿರತಕ್ಕಂಥ ಸಪೋರ್ಟಿವ್ ಡಾಕ್ಯುಮೆಂಟ್ಗಳಿರುತ್ತೆ, ಅವೆಲ್ಲವನ್ನು ಕೂಡ ತರಿಸ್ಕೊಂಡು ಯಾವ್ಯಾವ ದಾಖಲೆಗಳು ಕಾಣೆಯಾಗಿದೆ, ಆ ದಾಖಲೆಗಳು ಏನೇನು ಮಿಸ್ಸಿಂಗ್ ಇದೆ, ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ವರದಿಯನ್ನು ಸಿ ಎಸ್ ಮತ್ತು ಒಂದಿಷ್ಟು ಅಧಿಕಾರಿಗಳಿಗೆ ಈ ಒಂದು ವೆರಿಫೈ ಮಾಡುವಂತ ಹೇಳಲಾಗಿದೆ. ಹೀಗಾಗಿ ಒಂದು ತಿಂಗಳೊಳಗಡೆ ಎಲ್ಲ ಒಂದು ಅಕ್ರಮ ಏನೇನಾಗಿದೆಯಲ್ಲ ಅದೆಲ್ಲ ದಾಖಲೆಗಳನ್ನು ತರ್ಸ್ಕೊಳ್ಬೇಕು, ಆ ಒಂದು ದಾಖಲೆಗಳನ್ನ ಸ್ಟಡಿಯನ್ನು ಮಾಡಿಕೊಂಡು ಏನೇನು ಅಕ್ರಮ ಆಗಿದೆ ಎಲ್ಲವನ್ನು ಕೂಡ ಕಂಡುಹಿಡಿಯುವಂತೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಡತ ಸಿಕ್ಕಿದ್ದ ಹೌದಾದರೆ ಒಂದಿಷ್ಟು ಅಕ್ರಮ ಕೋವಿಡ್ ಸಂಬಂಧಪಟ್ಟಂತ ನೂರಾರು ಕೋಟಿ ಅಕ್ರಮಗಳು ಬಯಲಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಭ್ರಷ್ಟಾಚಾರ ಆಗಿದ್ದು ಹೌದು, ಹೀಗಾಗಿ ಕಡತಗಳು ಕೂಡ ಕಣ್ಮರೆ ಆಗಿದೆ ಅಂತ ಹೇಳಾಗ್ತಾ ಇತ್ತು. ಈ ಕಡತವನ್ನು ಕಣ್ಮರೆ ಆಗಲಿ ಕಾರಣ ಯಾರು, ಇವರಿದ್ದನ್ನು ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಹೀಗಾಗಿ ಅಧಿಕಾರಿಗಳೇನಾದರೂ ಆ ಕಡತವನ್ನು ಪಚ್ಚೆ ಹತ್ತಿದ್ದೆ ಹೌದಾದ್ರೆ ಇಲ್ಲಿ ಮಹತ್ವದಾಗಿರ್ತಕ್ಕಂಥ ಕೋವಿಡ್ ಹಗರಣ ಬಯಲಿಗೆ ಬರಲಿದೆ ಅನ್ನುವಂಥ ಮಾತುಗಳು ಕೂಡ ಸರ್ಕಾರದಲ್ಲಿ ಕೇಳಬರ್ತಾ ಇದೆ. ಪೂರ್ಣಿಮಾ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.